ಕೇಂದ್ರ ಸರ್ಕಾರ ಪೆಟ್ರೋಲ್ ಡೀಸೆಲ್ ತೈಲ ಬೆಲೆ ಏರಿಕೆ ಖಂಡಿಸಿ 100 ನಾಟ್ ಔಟ್ ಪ್ರತಿಭಟನೆ ವಿಜಯಪುರ ಜಿಲ್ಲೆಯ ತಾಳಿಕೋಟೆ ಪಟ್ಟಣದ ಬಸವೇಶ್ವರ ವೃತ್ತದ ಹತ್ತಿರವಿರುವ ರಾಯಕರ್ ಆಯಿಲ್ ಏಜೆನ್ಸಿ ಪಂಪ್ನಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮಾಜಿ ಶಾಸಕ ಸಿಎಸ್ ನಾಡಗೌಡ ಅಪ್ಪಾಜಿ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ಬಿಜೆಪಿ ಸರ್ಕಾರವು ಕೊರೋನಾ ಲಾಕ್ಡೌನ್ ಸಮಯದಲ್ಲಿ ದೇಶಾದ್ಯಂತ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯನ್ನು ಖಂಡಿಸಿ 100 ನಾಟ್ ಔಟ್ ಘೋಷವಾಕ್ಯದೊಂದಿಗೆ ಪೆಟ್ರೋಲ್ ದರ 100 ಮುಟ್ಟುವ ಬಗ್ಗೆ ಭಿತ್ತಿಪತ್ರ ಕಾರ್ಡ್ ಹಿಡಿದು ಕೇಂದ್ರ ಹಾಗೂ ರಾಜ್ಯ ಬಿಜೆಪಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಈ ಸಮಯದಲ್ಲಿ ಮಾತನಾಡಿದ ಮಾಜಿ ಶಾಸಕ ಸಿಎಸ್ ನಾಡಗೌಡ ಅಪ್ಪಾಜಿ ಅವರು ಮಹಾಮಾರಿ ಕೊರೋನಾ ಹಾಗೂ ಲಾಕ್ಡೌನ್ ದಿಂದ ತತ್ತರಿಸಿ ಹೋಗಿರುವ ಜನ ಸಾಮಾನ್ಯರ ಮೇಲೆ ಬಿಜೆಪಿ ಸರ್ಕಾರವು ಪೆಟ್ರೋಲ್ ಬೆಲೆ ಏರಿಸಿ ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೆ ಏರುವಂತೆ ಮಾಡಿದೆ ಜನವಿರೋಧಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳನ್ನು ತೊಲಗಿಸಲು ಜನರು ಜಾಗೃತರಾಗುವರೊಂದಿಗೆ ಜನಾಂದೋಲನ ನಡೆಸುವ ಅಗತ್ಯತೆ ಇದೆ ಎಂದು ತಿಳಿಸಿದರು ಕೊರೋನಾ ರೋಗವನ್ನು ಸಮರ್ಪಕವಾಗಿ ನಿರ್ವಹಿಸುವಲ್ಲಿ ಎಡವಿದೆ ಈ ಸರ್ಕಾರ ಅದರಲ್ಲಿಯೂ ಕೊರೋನಾ ಸಂದರ್ಭದಲ್ಲಿ ಕೂಡ ಭ್ರಷ್ಟಾಚಾರವನ್ನು ಮಾಡಿರುವುದು ನೋಡಿದರೆ ಇದೊಂದು ಮಾನವೀಯತೆ ಕಳೆದುಕೊಂಡ ಸರ್ಕಾರವಾಗಿದೆ ಬಿಜೆಪಿ ಆಡಳಿತದಲ್ಲಿ ಮುಂದುವರಿಯುವ ನೈತಿಕತೆಯನ್ನು ಕಳೆದುಕೊಂಡಿದೆ ಇಂತಹ ಅನಿಷ್ಟ ಹಾಗೂ ದರಿದ್ರ ಸರ್ಕಾರಕ್ಕೆ ನಮ್ಮ ಧಿಕ್ಕಾರ ಇದೆ ಎಂದರು ಈ ಸಂದರ್ಭದಲ್ಲಿ ಮುಸ್ಲಿಂ ಧರ್ಮಗುರು ಸೈಯದ್ ಶಕೀಲ್ ಅಹಮದ್ ಖಾಜಿ ಕೆಪಿಸಿಸಿ ಸದಸ್ಯ ಬಿಎಸ್ ಪಾಟೀಲ್ ಯಾಳಗಿ ಪುರಸಭೆ ಉಪಾಧ್ಯಕ್ಷ ಮುಸ್ತಫಾ ಚೌಧರಿ ಜೆಎಸ್ ಕಶೆಟ್ಟಿ ನಿವೃತ್ತ ಸಿಪಿಐ ಎಸ್ಬಿ ಕಟ್ಟಿಮನಿ ಪ್ರಭುಗೌಡ ಮದ್ರಕಲ್ ಪುರಸಭೆ ಸದಸ್ಯರಾದ ಯಾಸಿನ್ ಮಮದಾಪುರ್ ಅಕ್ಕ ಮಹಾದೇವಿ ಕಟ್ಟಿಮನಿ ನೀಲಮ್ಮ ಪಾಟೀಲ್ ಶೋಭಾ ಕಟ್ಟಿಮನಿ ಮಾಸೂಮ್ ಸಾಬ್ ಕೆಂಭಾವಿ ಮತ್ತು ಇತರರು ಉಪಸ್ಥಿತರಿದ್ದರು ಜೆಕೆ ದೇವಕುಚ್ಬಾಳ್ ಜೆಕೆ ನ್ಯೂಸ್ ಕನ್ನಡ ತಾಳಿಕೋಟೆ ಒಂದು ಕೋಟಿ ಆಗಲಿ 2 ಕೋಟಿ ರೂಪಾಯಿಯನ್ನು ನಾವು ಕೊಡ್ತೇವೆ ಪುಕ್ಕಟೆಯಾಗಿ ಜನ ನನಗೆ ತರಬೇಕು ಅಂತ ಹೇಳಿ ನಮ್ಮ ಚೆಕ್ ಇಡಿ ಡ್ರಾಫ್ಟ್ ಡಿಮಾಂಡ್ ಡ್ರಾಫ್ಟ್ ಅನ್ನು ತೆಗೆದುಕೊಂಡು ಹೋಗಿ ಅವರ ಟೇಬಲ್ ಮೇಲೆ ಇಟ್ಟೆ ತಗೊಳ್ಳಿಲ್ಲ ಇನ್ನು ಮುಷ್ಕರ ಮಾಡ್ತೇವೆ ಅಂತ ಹೇಳಿದಾಗ ಅದರ ಹಿಂದೆ ಕೊಡುತ್ತೆ ಅಂದ್ರೆ ಪ್ರತಿಯೊಂದಕ್ಕೂ ನಿಮಗೆ ಒತ್ತಡ ಬಂದಾಗ ಮಾತ್ರ ನೀವು ಅದನ್ನು ಮಾಡ್ಲಿಕ್ಕೆ ಮಾಡ್ತೀರಾ ಹಾಗೆ ಆಕ್ಸಿಜನ್ ಯಾವ ಸ್ಟೀಲ್ ಇಂಡಸ್ಟ್ರಿಗೆ ಬಂದ್ ಮಾಡಿದ್ರಿ ನೀವು ಯಾವ ದೊಡ್ಡ ದೊಡ್ಡ ಕೈಗಾರಿಕೆಗೆ ನೀವು ಆಕ್ಸಿಜನ್ ಸಪ್ಲೈ ಮಾಡೋದನ್ನ ಬಂದ್ ಮಾಡಿದ್ರಿ ಅದೇ ಆಕ್ಸಿಜನ್ ಅನ್ನು ಪ್ಯೂರಿಫೈ ಮಾಡಿ ಮೆಡಿಕಲ್ ಆಕ್ಸಿಜನ್ ಆಗಿ ಸಪ್ಲೈ ಮಾಡಕ್ಕೆ ನಿಮಗೆ ಬುದ್ಧಿ ಓಡಲಿಲ್ಲ ಮುಂಜಾಗ್ರತೆ ಕ್ರಮ ವಹಿಸಕ್ಕಾಗಲಿಲ್ಲ ಬೇಡ ಸಣ್ಣ ಪುಟ್ಟ ನಿಮ್ಮ